ನಾನು ಬಾಸುಮತಿ ರೈಸನ್ನು ಒಂದು ಕಪ್ ಅಂದರೆ ಒಂದು ಗ್ಲಾಸ್ ತಗೊಂಡಿದ್ದೇನೆ. ಅದನ್ನು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೇನೆ, ತೊಳೆದು ನೆನೆ ಹಾಕ್ಕೊಂಡಿದ್ದೇನೆ. ಇದು ಅರ್ಧ ಗಂಟೆ ಹೀಗೆ ನೀರಲ್ಲಿ ಬಿಟ್ಬಿಡಿ. ನೆನೆಸಿಟ್ಟು ಅರ್ಧ ಗಂಟೆ ಆಗಿದೆ. ಈಗ ಇದನ್ನು ಒಂದು ಸ್ಟ್ರೈನರಲ್ಲಿ ಗಾಳಿಸ್ಕೊಳ್ಳಿ, ಅಂದರೆ ನೀರೆಲ್ಲ ಬಸಿಬೇಕು ಅಕ್ಕಿಯಲ್ಲಿ. ಬಸ್ದಿಟ್ಕೊಳ್ಳಿ. ಒಂದು ಅಗಲವಾದ ಪ್ಯಾನ್ ತಗೊಳ್ಳಿ, ಅದಕ್ಕೆ ಒಂದೆರಡು ಸ್ಪೂನು ತುಪ್ಪ ಹಾಕೋಬೇಕು. ಆಮೇಲೆ ಅದಕ್ಕೆ ಒಂದು ಚಕ್ಕೆ ಪೀಸ, ಎರಡು ಲವಂಗ, ಒಂದು ಏಲಕ್ಕಿ, ಮತ್ತೊಂದು ಸ್ಟಾರ್ ಹಾಕಿ ಫ್ರೈ ಮಾಡ್ಕೋಬೇಕು. ಒಂದೆರಡು ಕಾಳುಮೆಣಸು ಹಾಕಿ, ಅಂದರೆ ಪೆಪ್ಪರ್ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ಮೇಲೆ ನಾವು ಅಕ್ಕಿಯನ್ನು ನೀರಿಳಿಲಿಕ್ಕೆ ಹಾಕ್ಕೊಂಡಿದ್ದೇವಲ್ಲ, ಅದನ್ನು ಇದಕ್ಕೆ ಹಾಕ್ಕೋಬೇಕು. ನೋಡಿ, ಅಕ್ಕಿಯನ್ನು ನಾನು ಸ್ಟ್ರೈನ್ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ, ನೀರೆಲ್ಲ ಇಳಿದಿದೆ, ಹುಡಿ ಹುಡಿಯಾಗಿದೆ. ಅದನ್ನು ಇದಕ್ಕೆ ಹಾಕಬೇಕು, ಹಾಕಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು. ಫ್ರೈ ಮಾಡ್ಕೊಂಡ ಮೇಲೆ ಇದಕ್ಕೆ ಬಿಸಿ ಹಾಲಲ್ಲಿ ಸ್ವಲ್ಪ ಕೇಸರನ್ನು ನೆನೆಸಿಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನೀಗ ಒಂದು ಗ್ಲಾಸ್ ಅಂದರೆ ಒಂದು ಕಪ್ ಅಕ್ಕಿ ತಗೊಂಡಿದ್ರೆ ಎರಡು ಕಪ್ಪು ನೀರು ಹಾಕಿ ಬೇಯಿಸ್ಕೊಳ್ಬೇಕು. ನಾನೀಗ ಎರಡು ಕಪ್ ನೀರು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಎರಡು ಕಪ್ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಲಿಕ್ಕೆ ಬಿಡಿ, ಅಂದರೆ ನೀರು ಆರಿ ಅಕ್ಕಿ ಅನ್ನ ಆಗೋವರೆಗೂ ನೀವು ಇದನ್ನು ಬೇಯಿಸ್ಕೊಳ್ಬೇಕು. ನೀರಾರಿ ಚೆನ್ನಾಗಾಗಿದೆ, ಅನ್ನ ಹುಡಿ ಹುಡಿಯಾಗಿದೆ, ನೋಡ್ಬೋದು ನೀವು. ಈಗ ಒಂದು ಪ್ಯಾನ್ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ಹಾಕಿ ಇದರಲ್ಲಿ ಈಗ ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮನ್ನು ಹುರ್ಕೊಳ್ಬೇಕು. ಮೊದಲಿಗೆ ನಾನು ಗೋಡಂಬಿ ಮತ್ತು ಬಾದಾಮನ್ನು ಹಾಕ್ಕೊಳ್ತಾ ಇದ್ದೇನೆ. ಗೋಡಂಬಿ ದ್ರಾಕ್ಷಿ ಹುರಿದಾದ ನಂತರ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ, ತೆಗೆದು. ಇದೇ ಪ್ಯಾನ್ಗೆ ಸ್ವಲ್ಪ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ಉಪ್ತದೆ ಅಲ್ಲಿವರೆಗೆ ಫ್ರೈ ಮಾಡಿ. ದ್ರಾಕ್ಷಿ ನೋಡಿ ಉಪ್ತಾ ಇದೆ. ಇದು ಫ್ರೈ ಆದ ಕೂಡಲೇ ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ. ಆಗಿದೆ, ಈಗ ತೆಕ್ಕೊಳ್ಳುವ ಇದನ್ನು, ಸ್ವಲ್ಪ ವೈಟ್ ಬರಲಿ ಅಂತ. ನೋಡಿ ಚೆನ್ನಾಗಿ ಉಬ್ಬಿದೆ. ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳುವ. ಇದೇ ಪ್ಯಾನ್ಗೆ ಈಗ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಕೆಂಪಗೆ ಮಾಡ್ಕೋಬೇಕು. ಇದನ್ನು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕೆಂಪಗೆ ಆಗಿದೆ, ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಳುವ. ಈಗ ಇದೇ ಪ್ಯಾನಿಗೆ ಮಾಡಿಟ್ಟ ಅನ್ನ ಇದೆ ಅಲ್ಲ ನಾವು ಪಲಾವ್ ರೈಸ್, ಅದನ್ನು ಹಾಕ್ಕೊಳ್ಬೇಕು. ಹಾಕೊಳ್ತಾ ಇದ್ದೇನೆ ಪಲಾವ್ ರೈಸ್. ನೋಡಿ ಹುಡಿಯಾಗಿದೆ ಅನ್ನ ಎಲ್ಲ, ಎಷ್ಟು ಚೆನ್ನಾಗಾಗಿದೆ. ಈಗ ಈ ಪಲಾವ್ ರೈಸಿಗೆ ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೇನೆ, ಆಗನೆ ಆಫ್ ಮಾಡಿಕೊಂಡು ನೀವು ಅನ್ನ ಹಾಕ್ಕೊಳ್ಳಿ. ಇದಕ್ಕೀಗ ನೀವು ಫ್ರೈ ಮಾಡಿಟ್ಕೊಂಡಂತಹ ದ್ರಾಕ್ಷಿ, ಗೋಡಂಬಿ ಎಲ್ಲವನ್ನ ಹಾಕೋಬೇಕು. ಸ್ವಲ್ಪ ಬೇಕಾದರೆ ಲಾಸ್ಟಿಗೆ ನೀವು ಗಾರ್ನಿಶಿಂಗ್ ಇಟ್ಕೋಬೋದು. ಆಮೇಲೆ ಫ್ರೈ ಮಾಡಿದಂತಹ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ಳಿ ಮೇಲ್ಗಡೆ. ಆನಂತರ ಇದಕ್ಕೆ ನಾನು
ಸಣ್ಣಗೆ ಹೆಚ್ಚಿರುವಂತಹ ಆಪಲ್ ಅನ್ನು ಹಾಕೊಳ್ತಾ ಇದ್ದೇನೆ. ನೀವು ಯಾವುದೇ ಫ್ರೂಟ್ಸ್ ಅನ್ನು ಹಾಕೋಬಹುದು. ಆಪಲ್ ಅನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಬೇಕಾದರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ದಾಳಿಂಬೆ ಬೀಜ ಇದನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಇದನ್ನೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸರ್ವ್ ಮಾಡಿ. ಕಾಶ್ಮೀರಿ ಪಲಾವ್ ರೆಡಿಯಾಗಿದೆ. ಇದನ್ನು ಟ್ರೈ ಮಾಡಿ, ತುಂಬ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಒಂಥರ ಡಿಫ್ರೆಂಟ್ ಪಲಾವ್ ಆಗಿದೆ. ಇದನ್ನು ಟ್ರೈ ಮಾಡಿ. ಒಂದು ಪ್ಯಾನ್ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಇದಕ್ಕೆ ಸ್ವಲ್ಪ ಜೀರಿಗೆ, ಒಂದು ಸ್ಪೂನು ಕೊತ್ತಂಬರಿ ಬೀಜ, ಒಂದು ಲವಂಗ, ಒಂದು ಚಕ್ಕೆ, ಒಂದು ನಾಲ್ಕು ಕಾಳು ಕರಿಮೆಣಸು, ಒಂದೆರಡು ಕೆಂಪು ಮೆಣಸು, ಒಂದು ಏಲಕ್ಕಿ, ಸ್ವಲ್ಪ ತೆಂಗಿನ ತುರಿ, ಒಂದು ಸ್ವಲ್ಪ ಸಾಕು ಇಷ್ಟು ತೆಂಗಿನ ತುರಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ತೆಂಗಿನ ತುರಿ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಸಾಕು. ಒಳ್ಳೆ ಫ್ರೈ ಆಗಿದೆ ತೆಂಗಿನ ತುರಿ ಎಲ್ಲ. ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಬೇಕು. ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇದಕ್ಕೀಗ ಫ್ರೈ ಮಾಡಿಟ್ಕೊಂಡಂತಹ ಎಲ್ಲ ತೆಂಗಿನ ತುರಿ, ಮೆಣಸು, ಕೊತ್ತಂಬರಿ, ಜೀರಿಗೆ, ಚಕ್ಕೆ, ಲವಂಗ ಎಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಕೊಂಡಾಗಿದೆ, ಇದನ್ನು ಬದಿಗಿಡಿ. ಒಂದು ಪ್ಯಾನ್ ಇಟ್ಕೊಳ್ಳಿ ಅಗಲವಾದದ್ದು, ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕೋಬೋದು ನೀವು. ನಾನು ಇಲ್ಲಿ ಆಯಿಲ್ ಹಾಕ್ತಾ ಇದ್ದೇನೆ, ಒಂದು ದೊಡ್ಡ ಸ್ಪೂನು, ಎರಡು ಸ್ಪೂನಲ್ಲಿ ಆಯಿಲ್ ಹಾಕಿ ಆಮೇಲೆ ಇದಕ್ಕೆ ಒಂದು ಚಕ್ಕೆ, ಒಂದು ಲವಂಗ, ಒಂದು ಬೇ ಲೀವ್ಸ್ ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರುಳ್ಳಿಯನ್ನು ಕಟ್ ಮಾಡಿ ಉದ್ದ ಉದ್ದಕ್ಕೆ ಕಟ್ ಮಾಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಇದು ಕೆಂಪಗೆ ಆಗುವವರೆಗೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಹಾಕಿ, ಆಪ್ಷನಲ್ ಬೇಕಾದರೆ ಹಾಕೋಬೋದು, ಇಲ್ಲಾದರೆ ಸ್ಕಿಪ್ ಮಾಡಿ. ಹಾಕಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ. ಒಂದು ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಈರುಳ್ಳಿ ಕೆಂಪಗಾಗಿದೆ. ಇದಕ್ಕೀಗ ರುಬ್ಬಿಟ್ಕೊಂಡಂತಹ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಎಲ್ಲವನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿದು ನೀರು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಬಟಾಣಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದೇ ರೀತಿ ಸ್ವಲ್ಪ ಆಲೂಗಡ್ಡೆ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೇನೆ. ನೀವು ಯಾವುದೇ ತರಕಾರಿಯನ್ನು ಹಾಕೋಬೋದು. ಸ್ವಲ್ಪ ಕ್ಯಾಪ್ಸಿಕಮನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಅಕ್ಕಿಯನ್ನು ನಾನು ತೊಳೆದು ಇಟ್ಕೊಂಡಿದ್ದೇನೆ, ತೊಳೆದು ನೀರೆಲ್ಲ ಆರಿಸ್ಕೊಂಡಿದ್ದೇನೆ. ಅದನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ ಬಾಸ್ಮತಿ ರೈಸನ್ನು ಯೂಸ್ ಮಾಡ್ತೇನೆ, ನೀವು ಯಾವುದೇ ಬಿರಿಯಾನಿ ರೈಸನ್ನು ಯೂಸ್ ಮಾಡ್ಕೋಬೋದು. ಒಂದು ಕಪ್ ಅಕ್ಕಿಯನ್ನು ತಗೊಂಡಿದ್ದೇನೆ. ಒಂದು ಅರ್ಧ ಗಂಟೆ ನೀರಲ್ಲಿ ನೆನಿಲಿಕ್ಕೆ ಬಿಡಿ, ಆಮೇಲೆ ಇದನ್ನು ಉಪಯೋಗಿಸ್ಕೊಳ್ಳಿ ಅಕ್ಕಿಯನ್ನು.
ಈಗಿದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಕಪ್ ಅಕ್ಕಿ ತಗೊಂಡಿದ್ದೇನೆ, ಅದಕ್ಕೆ ಎರಡು ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಈಗ ಒಂದು ಕಪ್ ಹಾಕ್ಕೊಂಡಿದ್ದೇನೆ. ಇನ್ನೊಂದು ಕಪ್ಪನ್ನು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸ್ಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ. ಈಗ ಸ್ವಲ್ಪ ಹಾಕಿ ಮತ್ತೆ ನೀವು ನೋಡ್ಕೊಂಡು ಹಾಕ್ಬೋದು, ಅಂದರೆ ಅಕ್ಕಿ ಸ್ವಲ್ಪ ಉಪ್ಪು ಜಾಸ್ತಿ ತಗೊಳ್ತದೆ. ರುಚಿಗಿಂತ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಳಿ. ನೀರೆಲ್ಲ ಆರಿ ಅನ್ನ ಬೇಯುವವರೆಗೆ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳಿ. ಮಸಾಲ ಬಾತ್ ರೆಡಿಯಾಗಿದೆ ನೋಡಿ. ನೀರೆಲ್ಲ ಆರಿ ಅಕ್ಕಿಯೆಲ್ಲ ಬೆಂದು ಚೆನ್ನಾಗಾಗಿದೆ. ಇದನ್ನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ. ಮಸಾಲ ಬಾತ್ ರೆಡಿಯಾಗಿದೆ, ಇದನ್ನು ಟ್ರೈ ಮಾಡಿ. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಒಂದು ಅಗಲವಾದ ಪಾತ್ರೆಯನ್ನು ಇಟ್ಕೊಳ್ಳಿ, ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿಯಾದ ಕೂಡಲೇ ಈ ಬೇ ಲೀವ್ಸ್, ಎರಡು ಕೆತ್ತೆ, ಎರಡು ಏಲಕ್ಕಿ, ಎರಡು ಲವಂಗ, ಎರಡು ಸ್ಟಾರನ್ನು ಹಾಕ್ಕೊಳ್ಳಿ. ಅದೇ ರೀತಿ ಸ್ವಲ್ಪ ಸೋಂಪು, ಒಂದು ಕಾಲು ಟೀಸ್ಪೂನ್ ಸೋಂಪು ಹಾಕ್ಕೊಳ್ತಿದ್ದೇನೆ. ಎಲ್ಲವನ್ನು ಬಿಸಿ ಮಾಡಿಕೊಳ್ಬೇಕು. ಎಲ್ಲ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೀಗ ಒಂದು ಗಡ್ಡೆ ನೀರುಳ್ಳಿಯನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಒಂದು ದೊಡ್ಡ ಗಡ್ಡೆ ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಫ್ರೈ ಆಗಿದೆ ಈಗ ನೀರುಳ್ಳಿ. ಇದಕ್ಕೀಗ ನಾನು ಒಂದು ಮೂರು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದರೆ ನೀರುಳ್ಳಿ ಎಲ್ಲ ಸ್ವಲ್ಪ ಬೇಯ್ತದೆ ಬೇಗ. ಇದನ್ನೀಗೊಂದು ಪಾತ್ರೆಯನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಬೇಕು ಟೊಮೆಟೊ ಎಲ್ಲ, ಅಲ್ಲಿವರೆಗೆ ಬೇಯಿಸ್ಕೊಳ್ಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಈ ಎಲೆಯನ್ನು ತೆಗಿತಾ ಇದ್ದೇನೆ. ಅದು ಸಾಕದು, ಅದರ ಇದೆಲ್ಲ ಬಿಟ್ಟು ಚೆನ್ನಾಗಿ ಆಗಿದೆ. ಬೇಕಾದರೆ ಇಟ್ಕೋಬೋದು. ಇದಕ್ಕೀಗ ನಾವು ಒಂದು ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಿದ್ದೇನೆ. ಅದೇ ಥರ ಒಂದು ಸ್ಪೂನು ಕೆಂಪು ಮೆಣಸಿನ ಪುಡಿ, ಬೇಕಾದರೆ ಹಸಿಮೆಣಸನ್ನು ಫಸ್ಟಿಗೆ ಹಾಕ್ಕೋಬೋದು. ಒಂದು ಸ್ಪೂನು ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೇನೆ, ಒಳ್ಳೆ ಸ್ಮೆಲ್ ಬರ್ತದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ನಾವು ಮಾಡಿಟ್ಕೊಂಡಂತಹ ಅನ್ನವನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಬೇಕಾದರೆ ಸೇರಿಸ್ಕೊಳ್ಬೋದು. ನಾನು ಫಸ್ಟಿಗೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಅನ್ನವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅನ್ನವನ್ನು ನೀವು ಒಂದು ಒಂದು ಗ್ಲಾಸ್ ಅಕ್ಕಿ ಹಾಕೋದಾದರೆ ಎರಡು ಗ್ಲಾಸ್ ಅಕ್ಕಿ ಹಾಕಿ ಬೇಯಿಸ್ಕೊಳ್ಬೇಕು. ಆಗ ಉದುರೋದ್ರ ಹಾಗೆ ಆಗ್ತದೆ. ಅದಕ್ಕೆ ನೀರಿಗೆ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಬೇಯಿಸ್ಕೊಳ್ಳಿ, ಬೇಡಂದರೆ ಖಾಲಿ ಬೇಯಿಸಿದ್ರೂ ಆಗ್ತದೆ. ಇಲ್ಲಿಗ ನಾನು ಒಂದು ಕಪ್ ಅಕ್ಕಿಯನ್ನು ತಗೊಂಡಿದ್ದೇನೆ ನೋಡಿ. ಅಕ್ಕಿಗೆ ಚಕ್ಕೆ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನವನ್ನು ಹಾಕಿ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ. ಒಳ್ಳೆ ಕಲರ್ ಬಂದಿದೆ ಟೊಮೆಟೊದು. ಕೊನೆಯಲ್ಲಿ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿಕೊಳ್ಳಿ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಟೊಮೆಟೊ ಈರುಳ್ಳಿ ಎಲ್ಲ. ಟೊಮೆಟೊ ರೈಸ್ ರೆಡಿಯಾಗಿದೆ.
ಇದನ್ನು ಸರ್ವ್ ಮಾಡುವ. ಇದು ಟಿಫಿನ್ ಬಾಕ್ಸಿಗೆಲ್ಲ ಹಾಕಿ ಕೊಡಬಹುದು, ತುಂಬ ಸುಲಭವಾಗಿ ಬೇಗ ಆಗ್ತದೆ. ಇದನ್ನು ಟ್ರೈ ಮಾಡಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಟೊಮೆಟೊ ರೈಸ್ ರೆಡಿ ಆಗಿದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.